ನಗರದ ಗೂಡಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಟೇಸ್ಟಿಂಗ್ ಪೌಡರ್ ಕಲಬೆರಕೆ. ಪುರಸಭೆ ಅಧಿಕಾರಿಗಳಿಂದ ದಾಳಿ. ನಗರದ ಬೀದಿ ಬದಿ ಗೂಡಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಆಹಾರದಲ್ಲಿ ಟೇಸ್ಟಿಂಗ್ ಪೌಡರ್ ಕಲಬೆರಕೆ ಮಾಡಿ ಆಹಾರ ತಯಾರು ಮಾಡುತ್ತಿದ್ದ ಅಂಗಡಿಗಳ ಮೇಲೆ ಮತ್ತು ಟೇಸ್ಟಿಂಗ್ ಪೌಡರ್ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ಪುರಸಭೆ ಅಧಿಕಾರಿಗಳು ದಾಳಿ ನಡೆಸಿ ಸುಮಾರು 17 ಕೆಜಿ ಟೇಸ್ಟಿಂಗ್ ಪೌಡರ್ ವಶಪಡಿಸಿಕೊಂಡಿದ್ದಾರೆ. ಆಹಾರದಲ್ಲಿ ವಿಷ ಪದಾರ್ಥಗಳನ್ನು ಕಲಬೆರಕೆ ಮಾಡುತ್ತಿದ್ದಾರೆ ಎನ್ನುವ ಕುರಿತು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ನಗರದ ರಾಜಸ್ಥಾನಿ ಕಿರಾಣಿ ಅಂಗಡಿಯ ಮೇಲೆ ದಾಳಿ ಮಾಡಿದಾಗ ಆಹಾರದಲ್ಲಿ ಕಲಬೆರಕೆ ಮಾಡುವ ಟೇಸ್ಟಿಂಗ್ ಪೌಡರ್ ಬರೆದಿದ್ದು ಅದನ್ನು ವಶಪಡಿಸಿಕೊಂಡು ಅಂಗಡಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿ ದಂಡ ಹಾಕಿರುತ್ತೇವೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ನಿಡವನಿ ತಿಳಿಸಿದ್ರು. ಚಹಾ ಮಸಾಲಾ ಇನ್ನಿತರೆ ವ್ಯಾಪಾರಸ್ಥರು ಅಜಿನೋಮೋಟೋವನ್ನು ಬಳಸಿ ವ್ಯಾಪಾರ ಮಾಡತಕ್ಕಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ದೂರು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ಸಿಬ್ಬಂದಿಯನ್ನು ನಿರ್ದೇಶನ ನೀಡಿ ಆ ಸ್ಥಳ ಪರಿಶೀಲನೆ ಮಾಡಿ ಅವರನ್ನು ಕೂಡ ಅವರು ಮಾರಾಟ ಮಾಡತಕ್ಕಂಥ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡಿ ಇನ್ನು ಮುಂದೆ ಏನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿನೋಮೋಟೋ ಹಾಗೂ ಚಿಕನ್ ಕಬಾಬ್ಗಳಿಗೆ ಬಳಸ್ತಕ್ಕಂಥ ಒಂದು ಕಲರನ್ನು ಕೂಡ ಬಳಸಬಾರ್ದು ಅನ್ನುವಂಥ ನಿರ್ದೇಶನದ ನಿಟ್ಟಿನಲ್ಲಿ ಎಲ್ಲಿ ಮಾರಾಟ ಮಾಡ್ತಿದ್ರು ಅಜಿನೋಮೋಟೋವನ್ನು ನಾವು ಅನಿರೀಕ್ಷಿತವಾಗಿ ದಾಳಿ ನಡೆಸಿ ಅಂತ ವಸ್ತುಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಅವ್ರಿಗೆ ದಂಡ ಕೂಡ ವಿಧಿಸಲಿಕ್ಕೆ ಕ್ರಮ ವಹಿಸುತ್ತೇವೆ. ಈ ಸಂದೇಶದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಸಾರ್ವಜನಿಕರು ಕೂಡ ತಾವು ಆಹಾರವನ್ನು ಸೇವಿಸುವ ಸಂದರ್ಭದಲ್ಲಿ ಯಾವುದೇ ರೀತಿ ಅಜಿನೋಮೋಟೋ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಬಾರದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಇನ್ನಿತರೆ ವ್ಯಾಪಾರಸ್ಥರು ಹಾಗೂ ಬೀದಿ ಬದಿ ಆಹಾರವನ್ನು ಮಾರಾಟ ಮಾಡತಕ್ಕಂಥ ಗಾಢ ಅಂಗಡಿ ಆಗಿರಲಿ ಅಥವಾ ಹೋಟೆಲ್ನವರಾಗಿರಲಿ ಯಾರೂ ಕೂಡ ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಅಜಿನೋಮೋಟೋ ಆಗಿರಲಿ ಹಾಗೂ ಇನ್ನಿತರೆ ನಿಷೇಧವಾಗಿರ್ತಕ್ಕಂಥ ಬಣ್ಣಗಳನ್ನು ಬಳಸಿ ಆಹಾರವನ್ನು ಮಾರಾಟ ಮಾಡೋದಾಗಲಿ ತಯಾರು ಮಾಡೋದಾಗಲಿ ಅಥವಾ ಶೇಖರಣೆ ಮಾಡೋದಾಗಲಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ. ಇದರ ಜೊತೆಗೆ ಸಾರ್ವಜನಿಕರು ಕೂಡ ಇಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮಗೆ ದೂರನ್ನು ನೀಡಬಹುದು, ನಾವು ಅಂಥವ್ರ ಮೇಲೆ ಕ್ರಮ ಕೂಡ ಕೈಗೊಳ್ಳುತ್ತೇವೆ. ಇದರ ಜೊತೆಗೆ ನಾವು FSSI ಇಲಾಖೆಗೆ ಏನು ಆಹಾರ ಸುರಕ್ಷತಾ ಇಲಾಖೆಗೂ ಕೂಡ ಪತ್ರ ಬರೀತೇವೆ. ಅವರು ಕೂಡ ಮೇಲಿಂದ ಮೇಲೆ ರೈಡ್ಗಳನ್ನು ಮಾಡಿ ಇಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪುರಸಭೆ ಹಾಗೂ ಆರೋಗ್ಯ ಇಲಾಖೆ ಎಲ್ಲವೂ ಕೂಡ ಸಿದ್ಧವಾಗಿರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಈಗ ಸರ್ ಈಗ ದಾಳಿ ಮಾಡಿ ನಾವು ಅವರಲ್ಲಿ ಇರ್ತಕ್ಕಂಥ ಎಲ್ಲ ಸಂಪೂರ್ಣ ಅಜಿನೋಮೋಟೋವನ್ನು ನಾವು ಅದನ್ನು ವಶಪಡಿಸಿಕೊಂಡಿದ್ದೇವೆ, ಅದನ್ನು ನಾಶಪಡಿಸ್ತೇವೆ. ಮತ್ತೆ ಮಾರಾಟ ಮಾಡದಂತೆ ಅವರಿಗೆ ನಾವು ಸೂಚನೆ ನೀಡ್ತೇವೆ, ನೋಟಿಸ್ ನೀಡಿ ಅವ್ರಿಗೆ ದಂಡ ಕೂಡ ವಿಧಿಸಲಿಕ್ಕೆ ಕ್ರಮ ವಹಿಸುತ್ತೇವೆ. ಬೀದಿ ಬದಿ ಗೂಡಂಗಡಿ ಹಾಗೂ ಪ್ರಸಿದ್ಧ ಹೋಟೆಲ್ ಮಾಲೀಕರು ಆಹಾರದಲ್ಲಿ ವಿಷ ವಸ್ತುಗಳನ್ನು ಕಲಬೆರಕೆ ಮಾಡಬಾರದು ಎಂದು ಸರ್ಕಾರ ಟೇಸ್ಟಿಂಗ್ ಪೌಡರ್ ನಿಷೇಧ ಮಾಡಿದೆ. ಆದರೂ ವ್ಯಾಪಾರಸ್ಥರು ಟೇಸ್ಟಿಂಗ್ ಪೌಡರ್ ಹಾಕಿ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಈಗಾಗಲೇ ಟೇಸ್ಟಿಂಗ್ ಪೌಡರ್ ಮಾರಾಟ ಮಾಡುವ ಅಂಗಡಿ ಮತ್ತು ಆಹಾರದಲ್ಲಿ ಕಲಬೆರಕೆ ಮಾಡುವ ಬೀದಿ ಬದಿ ಗೂಡಂಗಡಿಗಳ ಮೇಲೆ ದಾಳಿ ನಡೆಸಲಾಗಿದೆ ಎಂದರು. ನಗರದ KC ರಸ್ತೆಯ ರಾಮದೇವ ಕಿರಾಣಿ ಅಂಗಡಿ ಹಾಗೂ ಹಳೆಯ ಯಶವಂತ ಚಿತ್ರಮಂದಿರದ ಬಳಿಯ ರಾಜಸ್ಥಾನಿ ಕಿರಾಣಿ ಅಂಗಡಿಯ ಮೇಲೆ ದಾಳಿ ನಡೆಸಿ ಟೇಸ್ಟಿಂಗ್ ಪೌಡರ್ ಅನ್ನು ಜಪ್ತಿ ಮಾಡಲಾಗಿದೆ.